ನೀವು ವರ್ಷ ಬೋರ್ನ ಜಾಸ್ತಿ ಕೊಡ್ತೀವಿ. ನಿಮ್ ಮ್ಯಾನೇಜರ್ ನಂಬೇಡಿ. ಇಲ್ಲ ಇಲ್ಲ ಗೊತ್ತಾಯ್ತಾ, ಸ್ಟ್ರೈಕ್ ಮಾಡ್ರಿ. ಮ್ಯಾನೇಜರ್ ಬರ್ತಾ ಇದಾರೆ, ಯಾವುದಕ್ಕೂ ಹೆದರ್ಕೊಳ್ಬೇಡಿ, ನಾವು ಹಿಂದ್ಗಡೆ ಇರ್ತೇವೆ. ಯಾಕೆಲ್ರು ಗುಂಪಾಗಿ ನಿಂತಿದ್ದೀರಾ? ಬೋನಸ್ ವಿಷಯ ಸೆಟ್ಲ್ ಆಗ್ಲೇಬೇಕು. ಅದನ್ನ ನಾನು ಯಜಮಾನ್ ಹತ್ರ ಮಾತಾಡ್ತೀನಿ, ನೀವೆಲ್ಲ ಕೆಲ್ಸಕ್ಕೆ ಹೋಗಿ. ಅದೆಲ್ಲ ಆಗೋದಿಲ್ಲ, ಕೊಡ್ಲೇಬೇಕು. ನಾನು ಹೇಳ್ತಿದ್ದೀನಿ, ಅವ್ರು ಕೊಟ್ಟೆ ಕೊಡ್ತಾರೆ, ನೀವೆಲ್ಲ ಕೆಲ್ಸಕ್ಕೆ ಹೋಗಿ. ನೀವು ಹೇಳಿದ್ರಾಗಲ್ಲ, ಯಜಮಾನ್ರೇ ಹೇಳ್ಬೇಕು. ನಮಸ್ಕಾರ ಸರ್. ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ಇವರೆಲ್ಲ? ಇವ್ರಿಗೆ ಬೋನಸ್ ವಿಷಯ ಸೆಟ್ಲ್ ಆಗ್ಬೇಕಂತೆ, ಅದನ್ನ ನಿಮ್ಮ ಹಿಂದೆ ಕೇಳ್ಬೇಕು ಅಂತ ಕಾಯ್ತಾ ಇದ್ದಾರೆ. ಆ ವಿಷಯ ನಾನು ನಿನ್ನ ಮಾತಾಡಿದ್ವಲ್ಲ, ಇವ್ರಿಗೆ 3 ತಿಂಗಳು ಬೋನಸ್ ಬರ್ಬೇಕಂತೆ. ಎಷ್ಟು ತಿಂಗಳು ಬೋನಸ್ ಬೇಕ್ರಪ್ಪ? 3 ತಿಂಗಳು ಸಾಕಾ? ನಿಮ್ ಮ್ಯಾನೇಜರ್ ನನ್ನ ಹತ್ರ 4 ತಿಂಗಳು ಬೋನಸ್ ಕೊಡ್ಬೇಕು ಅಂತ ಹೇಳಿದ್ರು. 3 ತಿಂಗಳು ತಾನೇ? ಸರಿ ಕೊಡ್ತೀನಿ ಹೋಗಿ. ಸರ್ ಇವ್ರಿಗೆ ನ್ಯಾಯವಾಗಿ 4 ತಿಂಗಳು ಬೋನಸ್ ಕೊಡ್ಬೇಕು ಸರ್. ಆಗ್ಲಿ, 4 ತಿಂಗಳು ಕೊಡ್ತೀನಿ, ತೃಪ್ತಿನಾ? ಈ ಕೂಲಿ ಪಾರ್ಟಿನೇ ಎಷ್ಟು, ಯಾರಾದ್ರೂ 4 ಕಾಸು ಕೊಟ್ಬಿಟ್ರೆ ಅಲ್ಲೇ ಜೈ ಜೈ ಅಲ್ವೋ? ಈ ಮುಂದೆ ಮಕ್ಕಳು 6 ತಿಂಗಳು ಕೇಳಬಾರ್ದಾಗಿತ್ತ? ನೀ ಮಾಲೀಕ ಆದಾಗ 6 ತಿಂಗಳು ಸೇರಿಸ್ಕೊಡಿ ಅಂತೆ, ನಿನ್ನ ಮಕ್ಕ ಕೊಟ್ಟು ಬಾ. ಏನಾಯ್ತು ಬುದ್ಧಿ? ಜ್ವರ ಬಂದ್ಬಿಟ್ಟಿದೆ ಬುದ್ಧಿ. ಅಯ್ಯೋ ಪೆದ್ದ, ಮೊದಲೇ ಯಾಕೆ ಹೇಳಿಲ್ಲ? ಬಾ ನೀನು ಹೋಗಿ ರೆಸ್ಟ್ ತಗೋ. ಬುದ್ಧಿ ನೀವು ಔಷಧಿ ಹೊಡಿದೀರಾ? ನನಗೂ ಔಷಧಿ ಹೊಡೆಯೋದು ಗೊತ್ತು, ನೀನು ಬಾ ಈ ಕಡೆ. ಗೊತ್ತಾಯ್ತು, ಮನೆ ಚಂದ್ರನ್ನೇ ಕೊಲ್ಲೋದು ಪ್ರಯತ್ನ ಪಟ್ಟೆ ಅಲ್ಲ. ಬನ್ನಿ ಇನ್ಸ್ಪೆಕ್ಟ್ರೆ ಬನ್ನಿ. ಏನ್ ಸರ್ ಫೋನ್ ಮಾಡಿದ್ರೆ? ಇವನ್ ನನ್ನ ಬಾಮ ಇದ,
ನಮ್ಮ ಮ್ಯಾನೇಜರ್ನೇ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟ. ಅಟೆಂಪ್ಟ್ ಟು ಮರ್ಡರ್ ಅಂತ ಕೇಸ್ ಬುಕ್ ಮಾಡ್ಕೊಳ್ಳಿ. ಬಾವಾ, ನನ್ನ ಪೊಲೀಸ್ ಕೊಡ್ತಿದ್ದೀರಾ? ಬಾವಾ, ಬೇಡ ಬಾವಾ. ಏ ಹೋಗ ಹೋಗ ಕಾನ್ಸ್ಟೇಬಲ್ಸ್ ಟೇಕಿಂಗ್. ಡ್ಯಾಡಿ. ಏನಮ್ಮ? ನೀನೇ ಮಾವನ ಪೊಲೀಸ್ಗೆ ಹಿಡ್ಕೊಟ್ಟಂತೆ? ಹೌದು. ಆ ರ್ಯಾಸ್ಕಲ್ ನಮ್ಮ ಮ್ಯಾನೇಜರ್ ಚಂದ್ರನೇ ಕೊಲೆ ಮಾಡಕ್ ಹೋಗಿದ್ದ. ಡ್ಯಾಡಿ, ನೀನ್ ಸ್ವಂತವ್ರಿಗಿಂತ ಬೇರೆಯವ್ರನ್ನೇ ನಂಬೋ ಜಾಸ್ತಿ. ಆ ಮ್ಯಾನೇಜರ್ ನಿನ್ ತಲೆ ಚೆನ್ನಾಗಿ ಕೆಡಿಸಿದಾನೆ. ಮೊದ್ಲೋಗಿ ಮಾವನ್ನ ಬಿಡಿಸ್ಕೊಂಡ್ ಬಾ. ನಿಮ್ ಮಾವನ್ ಬಿಡಿಸ್ಕೊಂಬರ್ತೀನಿ, ಆದ್ರೆ ನಾನು ಈ ಪ್ರಪಂಚ ಬಿಡ್ಬೇಕಾಗತ್ತೆ. ಡ್ಯಾಡಿ. ಹೌದಮ್ಮ, ಅವನ ವಿಷಯ ನಿನಗಿನ್ನೂ ಗೊತ್ತಿಲ್ಲ. ಮೀನಾ, ನಾನ್ ನಿಮ್ಮ ಅಪ್ಪ. ನಾನು ಏನ್ ಮಾಡಿದ್ರು ನಿನ್ ಒಳ್ಳೆದಕ್ಕೆ.